ಹಲೋ ಗೈಸ್ ಈ ಒಂದು ವಿಡನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂತ ಮತ್ತೊಂದು ಹೊಸ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಐದು ಲಕ್ಷದವರೆಗೆ ಇನ್ಸ್ಟಂಟ್ ಆಗಿರೋ ಪರ್ನಲ್ ಲೋನ್ ತಗೊಬೋದು ಅಂಡ್ ಇಲ್ಲಿ ಕ್ರೆಡಿಟ್ ಕಾರ್ಡ್ಗೋಸ್ಕರ ಕೂಡ ಅಪ್ಲೈ ಮಾಡ್ಕೊಂಬೋದು ಜೊತೆಗೆ ಕ್ರೆಡಿಟ್ ಸ್ಕೋರ್ ಕೂಡ ಇಲ್ಲಿ ಫ್ರೀಯಾಗಿ ಚೆಕ್ ಮಾಡ್ಕೋಬಹುದಾಗಿದೆ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇದು ಪ್ಲಾಟ್ಫಾರ್ಮ್ ಆಗಿದೆ ಹಲವಾರು ಕಂಪನಿಗಳು ಮತ್ತು ಬ್ಯಾಂಕ್ಗಳು ಆರ್ಡರ್ಗೆ ಲಿಸ್ಟೆಡ್ ಇರ್ತವೆ ನೀವು ಜಸ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದಿರುತ್ತೆ ಅಪ್ ಟು ಐದು ಲಕ್ಷದವರೆಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ಸೊ ಆ ಒಂದು ಅಪ್ಲಿಕೇಶನ್ ಯಾವುದು ಯಾವ ರೀತಿ ರೀತಿಯಾಗಿ ನೀವು ಲೋನ ತಗೊಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಯಾರಿಗೆಲ್ಲ ಲೋನ್ ಸಿಗುತ್ತೆ ಎಲ್ಲ ಡಾಕ್ಯುಮೆಂಟೇಷನ್ ನ ಕೊಡಬೇಕಾಗುತ್ತೆ ಎಲ್ಲವೂ ಕೂಡ ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ ಗೈಸ್ ನಿಮ್ಗೆ ಏನಾದರೂ ಲೋನ್ ಬೇಕಿತ್ತು ಅಂತಂದ್ರೆ ಹಾಗೆ ಒಂದು ನೀವು ಲೈಕ್ ಮಾಡಿಲ್ಲ ಅಂತ ಬೇಗ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಾಗಿ ವಿಸಿಟ್ ಮಾಡಿದ್ರೆ ವಿಲಕ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಗೈಸ್ ಇದರಿಂದ ನೋಟಿಫಿಕೇಶನ್ ನಿಮಗೆ ನೋಟಿಫಿಕೇಶ್ ಬರುತ್ತೆ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಬ್ಯಾಂಕ್ ಬಜಾರ್ ಅಂತ ಹೌದು ಗೈಸ್ ಬ್ಯಾಂಕ್ ಬಜಾರ್ ಅಪ್ಲಿಕೇಶನ್ ಅಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ತಗೊಂಬುದು ಕ್ರೆಡಿಟ್ ಕಾರ್ಡ್ ಗೋಸ್ಕರ ಅಪ್ಲೈ ಮಾಡ್ಕೋಬಹುದು ಜೊತೆಗೆ ಕ್ರೆಡಿಟ್ ಸ್ಕೋರ್ ಕೂಡ ನಿಮಗೆ ಅವಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಕಂಪೇರ್ ಮಾಡ್ಕೋಬೋದು ಕಂಪೇರ್ ಮಾಡಿ ಅಪ್ಲೈ ಲೋನ್ಸ್ ಲೋನ್ಸನ್ನು ಮತ್ತು ಕ್ರೆಡಿಟ್ ಕಾರ್ಡ್ಸನ್ನ ಜೊತೆಗೆ ಹೋಮ್ ಲೋನ್ಸ್ ಕೂಡ ಅಪ್ಲೈ ಮಾಡ್ಕೋಬೋದು ಇ ಎಮ್ ಐ ಕ್ಯಾಲ್ಕುಲೇಟರ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು ರಿಮೈಂಡರ್ಸ್ ಕೂಡ ಇರುತ್ತೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಗೈಸ್ ಇಲ್ಲಿ ನೀವು ಬಿಲ್ ಪೇಮೆಂಟ್ಸ್ ಎಂದು ಟ್ರಾನ್ಸಾಕ್ಷನ್ ಹಿಸ್ಟ್ರೀಸ್ ಕೂಡ ನೀವು ಇಲ್ಲಿ ನೋಡ್ಕೊಬೋದಾಗಿದೆ ಸೊ ಇಲ್ಲಿ ನೀವು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕಾಗಿದೆ ಮುನ್ನೂರಿಂದ ಒಂಬೈನೂರವರೆಗೆ ನೀವು ಇಲ್ಲಿ ಕ್ರೆಡಿಟ್ ಸ್ಕೋರ್ ರೇಂಜ್ ಕೂಡ ನಿಮ್ಮದು ಚೆಕ್ ಮಾಡ್ಕೋಬೋದಾಗಿದೆ ಸೊ ಬೆಸ್ಟ್ ಅಪ್ಲಿಕೇಶನ್ ಇದು ಇದರಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತಿಳಿಯೋಣ ಅದಕ್ಕಿಂತ ಮುಂಚೆ ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ಬಗ್ಗೆ ನೋಡೋಣ ಸೊ ಇಲ್ಲಿ ಹದಿನೈದು ಪಾಯಿಂಟ್ ಐದು ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಇದೆ ಇಲ್ಲಿ ಅಪ್ ಟು ಇಲ್ಲಿ ನಲ್ವತ್ತು ಪರ್ಸೆಂಟ್ವರೆಗೂ ಗೈಸ್ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರೋ ಗೈಸ್ ಅಂಡ್ ಇದು ಇಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ಇದು ಅಪ್ ಟು ಮೂವತ್ತೈದು ಪರ್ಸೆಂಟ್ವರೆಗೆ ಗೈಸ್ ಆ್ಯಂಡ್ ಇಲ್ಲಿ ಪರ್ಸನಲ್ ಲೋನಾ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ನ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ನೀವು ಲೋನ ತೊಗೊತೀರಾ ಅಂತಂದರೆ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಇಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ರಿಪೇಮೆಂಟ್ ಟೆನ್ ಯೂರ್ ಇಲ್ಲಿ ಮೂರು ವರ್ಷದವರೆಗೆ ಆಗ್ತಾ ಇದ್ದಾರೆ ಹದಿನೈದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇಲ್ಲಿ ಇ ಎಮ್ ಐ ಆಗುತ್ತೆ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ನಾಲ್ಕೂವರೆ ಲಕ್ಷ ಇರುತ್ತೆ ಆ್ಯಂಡ್ ಒಂದು ಲಕ್ಷ ಹದಿನೈದು ಸಾವಿರದ ಐನೂರ ಅರವತ್ತು ರೂಪಾಯಿ ನೀವು ಇಲ್ಲಿ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾಯಿದ್ದಾರೆ ಟೋಟಲ್ ಇಲ್ಲಿ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಹಂಗೆ ಇದು ಮೂರು ವರ್ಷಕ್ಕೆ ಆಗುತ್ತೆ ಗೈಸ್ ಆ್ಯಂಡ್ ಲೋನ್ ಪ್ರೊಸೆಂಗ್ ಫೀಸ್ ನೋಡ್ತಾ ಇರ್ಬೋದು ಎರಡು ಪರ್ಸೆಂಟ್ ಆಗ್ತಾ ಇದ್ದರೆ ಒಂಬತ್ತು ಸಾವಿರ ಆಗುತ್ತೆ ನಂತರ ಡಾಕ್ಯುಮೆಂಟೇಷನ್ಸ್ ಚಾರ್ಜಸ್ ಇಲ್ಲಿ ಐನೂರು ರೂಪಾಯಿ ಆಗ್ತಾ ಇದ್ದಾರೆ ಅಮೌಟೈಸೇಷನ್ ಶೆಡ್ಯೂಲ್ ಚಾರ್ಜ್ ಅಂತ ಹೇಳ್ಬಿಟ್ಟು ಎರಡು ರೂಪಾಯಿ ಆಗ್ತಾ ಇದ್ದಾರೆ ನಂತರ ಅಲ್ಲಿ ಟೋಟಲ್ ಲೋನ್ ಕಾಸ್ಟು ಐದು ಲಕ್ಷ ಎಪ್ಪತ್ತೈದು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಆಗುತ್ತೆ ಗೈಸ್ ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತಾರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತಕ್ಷಣ ಈ ರೀತಿ ನಿಮಗೆ ಒಳ್ಳೆ ಸಿಗುತ್ತೆ ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತರ ತಗಿಸಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪರ್ಸನಲ್ ಲೋನ್ ಅಂತ ಕಾಣ್ತಾ ಇರ್ಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ ನೀವು ಸ್ಯಾಲಿಡ್ ಪರ್ಸನ್ ಆಗಿದ್ರೆ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲ್ಫ್ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಓನರ್ ಆಗಿದ್ರೆ ಬಿಸ್ನೆಸ್ ಓನರ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಂಪನಿ ನೇಮ್ ಕೇಳುತ್ತೆ ಅಂದರೆ ನೀವು ಯಾವ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳ್ಬಿಟ್ಟು ಕಂಪನಿ ನೇಮನ್ನು ಹಾಕಿ ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮದು ಮಂತ್ಲಿ ಸ್ಯಾಲ್ರಿ ಕೇಳುತ್ತೆ ಸೊ ಮಂತ್ಲಿ ಸ್ಯಾಲ್ರಿಯನ್ನು ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ಕೇಳುತ್ತೆ ಕೇಳುತ್ತಾಗೆ ಏರಿಯಾ ಕೋಡ್ ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಆಗ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ ಇಮೇಲ್ ಅಡ್ರೆಸ್ ಹಾಕಿ ಆಲ್ರೆಡಿ ಮೊಬೈಲ್ ನಂಬರ್ ತಗೊಂಡಿರುತ್ತೆ ಸೊ ಜಸ್ಟ್ ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಯಾಲ್ರಿ ನಿಮ್ಮ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಅಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಅಂತ ಕೇಳುತ್ತೆ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಡೆಪಾಸಿಟ್ ಆಗ್ತಾಯಿದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಬ್ಯಾಂಕಲ್ಲಿ ಇಲ್ಲ ಅಂತಂದರೆ ಜಸ್ಟು ನೀವು ಇಲ್ಲಿ ಕ್ಯಾಶ್ ಅಥವಾ ಚೆಕ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಒಂದು ಇಲ್ಲ ಅಂತಂದರೆ ಅದರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಂತರ ಇಲ್ಲಿ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಅಂದರೆ ಎಷ್ಟು ವರ್ಷ ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ಕಂಪನಿನಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಮಂತ್ಲಿ ಮತ್ತು ಇಯರ್ ವೈಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಟೆಲ್ ಅಬೌಟ್ ಯುವರ್ ರೆಸಿಡೆನ್ಸ್ ಟೈಪ್ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ಯಾರ ಜೊತೆ ಇದ್ದೀರಾ ಅಂದರೆ ಮನೇಲಿ ನಿಮ್ಮದು ಸೆಲ್ ಫೋನ್ಡ್ ಮನೆ ಇದ್ದಾನೆ ನಿಮ್ಮ ಹೆಂಡತಿ ಜೊತೆಗಿದ್ದೀರಾ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಇದ್ದೀರಾ ಫ್ಯಾಮಿಲಿ ಜೊತೆ ಇದ್ದೀರಾ ಫ್ರೆಂಡ್ಸ್ ಜೊತೆ ಇದ್ದೀರಾ ಅಥವಾ ಒಬ್ಬರೇ ಇರ್ತಾ ಇದ್ದೀರಾ ಅಥವಾ ನಿಮ್ಮ ಗೆಸ್ಟ್ ಆಗಿ ಇರ್ತಾ ಇದೀರಾ ಅಥವಾ ಇಲ್ಲಿ ಹಾಸ್ಟೆಲ್ ಇದ್ದಾನ ಅಥವಾ ಕಂಪನಿಯೇ ಪ್ರೊವೈಡ್ ಮಾಡಿದ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಟೋಟಲ್ ಇ ಎಮ್ ಐಸ್ ಕೇಳುತ್ತೆ ಇಲ್ಲಿ ಟೋಟಲ್ ನಿಮ್ಮದು ಎಷ್ಟು ಇ ಎಮ್ ಐಸ್ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ತಾ ಇದೀರ ಇದ್ರೆ ಓಕೆನಾ ಇದ್ರೆ ಇಲ್ಲಿ ಆಗ್ಬಿಟ್ಟು ಅಮೌಂಟ್ ಹಾಕಿ ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಪ್ಲೀಸ್ ವೇಟ್ ಅಂತ ಬರುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ ನಿಮ್ಗೆ ನನಗೆ ಇಲ್ಲಿ ಆಫರನ್ನು ಕೊಟ್ಟು ಕೊಟ್ಟಿಲ್ಲ ಯಾಕೆಂತಂದರೆ ನನ್ನ ಒಂದು ಲೊಕೇಶನಲ್ಲಿ ಇದು ಇಲ್ಲ ಗೈಸ್ ಸೊ ನಿಮ್ಮ ಲೊಕೇಶನಲ್ಲಿ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಆಫರ್ ಅನ್ನೋದು ಸಿಗುತ್ತೆ ನಂತರ ನೀವು ಕಂಟಿನ್ಯೂ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ ಹಾಕ್ಬಿಟ್ಟು ಇನ್ಸ್ಟೆಂಟ್ ಆಗಿ ಲೋನ ತೊಗೊಬೋದು ಸೊ ಇಲ್ಲಿ ಚೆಕ್ ಯೋರ್ ಕ್ರೆಡಿಟ್ ಸ್ಕೋರ್ ಅಂತ ಇದೆ ನನ್ನ ಕ್ರೆಡಿಟ್ ಸ್ಕೋರ್ ಇಲ್ಲಿ ಚೆಕ್ ಮಾಡ್ಕೊಬೋದು ಈಸಿಲಿ ನೀವು ಕೂಡ ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀವು ಚೆಕ್ಕನ್ನು ಮಾಡ್ಕೊಬೋದು ಗೈಸ್ ಏನೆಲ್ಲ ಸಿಂಪಲ್ ಸ್ಟೆಪ್ಸ್ ಇರುತ್ತೆ ಆ ಒಂದು ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೀವು ಚೆಕ್ಕನ್ನು ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ನೀವು ಕ್ರೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಕ್ರೆಡಿಟ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಕೊಬೋದು ಆದ್ರೆ ಓಕೆನಾ ಇಲ್ಲಿ ಹೋಮ್ ಲೋನ್ ಕೂಡ ಕೊಡ್ತಾ ಇದ್ದರೆ ಹೋಮ್ ಲೋನಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ ಹೋಮ್ ಲೋನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಓಕೆನಾ ಸೊ ಇಷ್ಟು ಪ್ರಾಸೆಸ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸೊ ಬ್ಯಾಂಕ್ ಬಜಾರ್ ಅಪ್ಲಿಕೇಶನ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಆಗಿದೆ ಗೈಸ್ ಇದರಿಂದ ನೀವು ಲೋನ ತಗೊಬೋದು ಸೊ ಈ ಒಂದು ಪ್ರಾಸೆಸನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ಕೆ ಸಿನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆಗಿಬಿಟ್ಟು ಇನ್ಸ್ಟೆಂಟ್ ಆಗಿ ಲೋನ ತಗೋಬೋದು ಸೊ ಗೈಸ್ ಇದಾಗಿರುತ್ತೆ ಈ ಒಂದು ವಿಡಿಯೋ ನಾವು ನಿಮಗೆ ಯಾವುದೇ ಕಾರಣಕ್ಕೂ ಒತ್ತಾಯನ ಮಾಡೋಲ್ಲ ಲೋನ್ ತಗೊಳ್ಳೋಕ್ಕೆ ನಿಮಗೆ ನೀಡಿತ್ತು ಅಂತ ಮಾತ್ರ ಲೋನ ತಗೊಳ್ಳಿ ನಮ್ಮ ಚಾನಲ್ಲಿ ನಾವು ಓನ್ಲಿ ಇನ್ಫಾರ್ಮೇಷನ ಮಾತ್ರ ಪ್ರೊವೈಡ್ ಮಾಡ್ತೀವಿ ಗೈಸ್ ಓಕೆನಾ ಸೊ ಯಾವ ಐಸ್ ಇದಾಗಿರುತ್ತೆ ಇತ್ತೀನಿ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್